ಬಲಿಷ್ಠ ಭೋಗಬಾರದು ಮಾತ್ರ ಬಹಳ ಸಂತೋಷ ಆಗ್ತಿದೆ. ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಇನ್ನೊಂದಷ್ಟು ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಇದೇ ವಾಸ್ತು ಬಗ್ಗೆ ತಿಳಿಸುವಂತಹ ಈ ಜೀವನ್ ವಾಸ್ತು ಸರಿಯಾಗಿ, ಯಾಕಂದರೆ ನಾನು ಮುಂಚೆ ವಾಸ್ತು ವಿಸ್ಮಯ ಅಂತದ್ದು ಇದರ ಜೀವನ್ ವಾಸ್ತು ಅಂತ ಮಾಡಿದೆ, ಇನ್ನೂ ಸರಳವಾಗಿರಲಿ ಅಂತಂದ್ಬಿಟ್ಟು ಯಾಕೆ ಜೀವನ್ ವಾಸ್ತು ಅಂತ ಮಾಡಿದೆ ಅಂತಂದಾಗ ಬಹಳ ಜನ ಕೇಳ್ತಾರು, ಟಿ ವಿಲು ಕೂಡ ಕೇಳ್ತಾರು ಯಾಕೆ ಜೀವನ್ ವಾಸ್ತು ಅಂತ ಮಾಡಿದೆ ಅಂತ. ಜೀವನ್ ವಾಸ್ತುಲಿ ಆ ಒಂದು ಲವಲವಿಕೆ ಇದೆ, ಜೀವ ಇದೆ. ಜೀವನ್ ಅಂತಂದರೆ ನಮ್ಮ ಜೀವನ ನಡೆಸೋದಕ್ಕೆ ಏನೆಲ್ಲ ಬೇಕಾಗುತ್ತೋ ಅದರ ಎಲ್ಲ ಜ್ಞಾನವನ್ನು ಕೊಡುವಂಥದ್ದು, ಎಲ್ಲ ಅನುಕೂಲವಂತ ಕೊಡುವಂಥದ್ದು, ಎಲ್ಲ ಶಕ್ತಿಯನ್ನು ಕೊಡುವಂಥದ್ದು, ಚೈತನ್ಯವನ್ನು ಕೊಡುವಂಥದ್ದು, ವಿವೇಕವನ್ನು ಕೊಡುವಂಥದ್ದು, ಜ್ಞಾನವನ್ನು ಕೊಡುವಂಥದ್ದು ಈ ವಾಸ್ತು. ಈ ವಾಸ್ತುವಿನ ಎಲ್ಲದ ಒಂದೊಂದು ದಿಕ್ಕನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋದು ಕಲ್ತ್ಕೊಂಬಿಟ್ರೆ ಅಂತಂತ ನಮ್ಮ ಜೀವನದಲ್ಲಿ ನಮಗೆ ಸೋಲು ಅನ್ನೋದು ಇಲ್ಲವೇ ಇಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಗೆಲುವಾಗ್ತಾ ಇರ್ತದೆ. ಹಾಗಾಗಿ ನಾನು ಹೇಳಿದ್ರೆ ಇದನ್ನು ಜೀವನ್ ವಾಸ್ತು ಅಂತಂದ್ಬಿಟ್ಟು ಹೆಸರನ್ನು ಚೇಂಜ್ ಮಾಡಿದೆ. ಓಕೆ, ಇವತ್ತು ಕೇಳ್ತಿರೋಂಥ ಪ್ರಶ್ನೆಗಳು ಏನೇನು ಅಂತ ನೋಡ್ತಾ ಹೋಗೋಣ. ಈಗ ಯಾರೊಬ್ಬರು ಕೇಳ್ತಾ ಇದ್ದಾರೆ ಏನಂತಂದರೆ, ಮನೆಯ ನೈಋತ್ಯ ಭಾಗ ಮತ್ತು ಪಶ್ಚಿಮ ಭಾಗ ಎರಡೂ ಡೌನಲ್ಲಿದೆ, ಈಸ್ಟು ಮೇಲೆತ್ಕೊಂಡಿದೆ, ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಾರೆ. ಪರಿಹಾರ ಅಂತಂತಂದಾಗ ಸಾಧಾರಣವಾಗಿ ವಾಸ್ತುವಲ್ಲಿ ಏನಿಡುತ್ತೆ ಅಂತಂದರೆ, ನಮಗೆ ಉತ್ತರ ಮತ್ತು ಪೂರ್ವ ಎರಡು ಡೌನಲ್ಲಿರಬೇಕು, ದಕ್ಷಿಣ ಮತ್ತು ಪಶ್ಚಿಮ ಎರಡು ಹೈಟಲ್ಲಿರಬೇಕು ಅಂತಂತಾರೆ. ಯಾಕೆ ಅಂತಂತ ಕೇಳಿದಾಗ, ಇದು ಭೂಮಿಯ ರಚನೆ ಏನಿದೆಯಲ್ಲ, ಭೂಮಿ ಈ ಭೂಗೋಳದಲ್ಲಿ ಭೂಮಿಯ ರಚನೆ ಹೇಗಿದೆ ಅಂದರೆ ಅದು ಹಾಗೆ ಇದೆ. ಸೌತು ಮತ್ತು ವೆಸ್ಟು ಭೂಮಿಗೆ ಏನಾಗಿದೆ, ಹಿಂಗೆ ಮೇಲೆತ್ಕೊಂಡಿದೆ, ಮತ್ತು ನಾರ್ತು ಮತ್ತು ಈಸ್ಟು ಡೌನಲ್ಲಿದೆ. ಯಾಕಂದರೆ 23.5 ಡಿಗ್ರಿ ಭೂಮಿ ಟಿಲ್ಟ್ ಆಗಿದೆ, ಭೂಮಿ ಟಿಲ್ಟ್ ಆಗಿದೆ ಅಂದರೆ ಭೂಮಿ ವಕ್ರವಾಗಿದೆ. ಯಾಕೆ ವಕ್ರವಾಗಿದೆ ಅಂತಂದರೆ, ಆ ವಕ್ರವಾಗಿರೋ ಹೊತ್ತಿಗೆ ನಮಗೇನಾಗುತ್ತೆ ಅಂದರೆ ಆಯಾ ಕಾಲಕ್ಕೆ ಋತುಮಾನಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಮಳೆಗಾಲದಿಂದ ಚಳಿಗಾಲ, ಚಳಿಗಾಲದಿಂದ ಬೇಸಿಗೆಗಾಲ, ಬೇಸಿಗೆಗಾಲದಿಂದ ವಸಂತಕಾಲ, ಈ ಥರ ಬರುವಂಥದ್ದಕ್ಕೆ ಏನಾಗಿದೆ, ಈ ಭೂಮಿ ಸ್ವಲ್ಪ ವಕ್ರವಾಗಿದೆ. ಅದು ನಮ್ಮ ನಿಮ್ಮ ಇದಲ್ಲ, ಭಗವಂತನ ಸೃಷ್ಟಿ. ಆ ರೀತಿ ವಕ್ರವಾಗಿರೋ ಹೊತ್ತಿಗೆ ಆಯಾ ಕಾಲಕ್ಕೆ ಅದೇನಾಗ್ತದೆ, ಬದಲಾಗ್ತಾ ಹೋಗ್ತಾ ಇರುತ್ತೆ. ಇಲ್ಲದ್ರೆ ಒಂದೇ ಸಮಕ್ಕಿದ್ದಿದ್ರೆ ಈ ರೀತಿ ಋತುಗಳಲ್ಲಿ ಬದಲಾವಣೆ ಆದಾಗ ನಮಗೆ ಅದರ ಬದಲಾವಣೆಯ ಪ್ರಭಾವ ನಮಗೆ ಬೀರೋದಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಏನು ಮಾಡಿದ್ರೆ ಭಗವಂತ ಭಾಳ ಕಿಲಾಡಿ, ಸೊ ಅದನ್ನು 23.5 ಡಿಗ್ರಿ ಇದನ್ನು ಹಿಂಗೆ ತಿರುಗಿಸ್ಬಿಡಿದಾನೆ, ಹಾಗಾಗಿ ಹೋಗ್ತಾ ಇರುತ್ತೆ. ಇದನ್ನು ಸಾಧಾರಣವಾಗಿ ನಾನು ಇಲ್ಲೊಂದಂತ ಹೇಳ್ಬಿಡ್ತೀನಿ, ಈಗ ಯಾರು ಪಾಪ ಏನು ಪ್ರಶ್ನೆ ಕೇಳಿದಾರೆ ಅಲ್ಲಿ. ಇಲ್ಲಿ ನೀವು ಮಾಡಬೇಕಾಗಿರೋ ಬಹುಮುಖ್ಯವಾದ ಕಾರ್ಯ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಸೌತಲ್ಲಿ ಮತ್ತು ವೆಸ್ಟಲ್ಲಿ ಅಂದರೆ ನಿಮಗೆ ನೈಋತ್ಯ ಭಾಗದಲ್ಲಿ ಮತ್ತು ಪಶ್ಚಿಮ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಮಳೆ ಬಂದಂಥ ನೀರು ನಿಂತ್ಕೊಳ್ಳೋದ ರೀತಿಯಲ್ಲಿ ಅದನ್ನು ಡ್ರೈನ್ ಔಟ್ ಮಾಡ್ಕೊಂಡ್ಬಿಟ್ರೆ ನೀವು ಮ್ಯಾಕ್ಸಿಮಮ್ ತೊಂದರೆಗಳಿಂದ ಆಚೆ ಬಂದ್ಬಿಡ್ತೀರ. ಫಸ್ಟ್ ಅದನ್ನು ಮಾಡಬೇಕು, ಅದನ್ನು ಯಾವುದೇ ಕಾರಣಕ್ಕೂ ಅಲ್ಲಿ ನೀರು ನಿಂತ್ಕೋಬಾರ್ದು. ಯಾಕೆ ನೀರು ನಿಂತ್ಕೋಬಾರ್ದು, ಇದ್ರ ಬಗ್ಗೆ ನಾನು ಏನು ಮಾಡಿದ್ದೀನಿ ಅಂದರೆ, ಈಗ ಒಂದು ದಕ್ಷಿಣ ಭಾಗದಲ್ಲಿ ರಾಜಕಾಲುವೆ ಇದ್ದರೆ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಹೇಳಿದ್ದೀನಿ. ಅದೇ ಪ್ರಿನ್ಸಿಪಲ್ ಇಲ್ಲಿಗೂ ಕೂಡ ಅಪ್ಲೈ ಆಗುತ್ತೆ. ಯಾಕೆಂದರೆ ಅಲ್ಲಿ ನೀರು ನಿಂತ್ಕೊಳ್ಳೋಕೆ ಶುರು ಆಯಿತಂದ್ರೆ ಅಲ್ಲಿ ಏನಾಗುತ್ತೆ, ಹುಳ ಹೊಟ್ಟೆಗಳು ಸೇರ್ಕೊಳ್ಳುತ್ತೆ, ಇದು ಏನು ಸೊಳ್ಳೆಗಳು ಬರೋಕ್ಕೆ ಶುರು ಆಗುತ್ತೆ, ಎಲ್ಲ ಆಗುತ್ತೆ. ಅದು ಬಿಟ್ಟು ಏನಾಗುತ್ತೆ ಅಂದರೆ, ನೀರು ಒಂದಷ್ಟು ಕಾಲ ಆಗ್ತಿದ್ದಂಗೆ ಏನಾಗ್ತಾ ಇರುತ್ತೆ, ನೀರು ಕೆಡ್ತಾ ಹೋಗುತ್ತೆ. ನೀರು ಹೆಂಗೆ ಕೆಡ್ತಾ ಹೋಗುತ್ತೆ, ಬ್ಯಾಕ್ಟೀರಿಯಾಸು ವೈರಸ್ಸು ಇದೆಲ್ಲ ಸೇರ್ಕೊಂಡು ಸೇರ್ಕೊಂಡಾಗುತ್ತೆ. ಯಾವಾಗ ಈ ಕಡೆಯಿಂದ ನಿಮಗೆ ಬಿಸಿಲು ಬರೋಕ್ಕೆ ಶುರು ಆಗುತ್ತೆ, ಈ ಬಂದಂಥ ಬಿಸಿಲು ಏನು ಮಾಡುತ್ತೆ, ಆ ನೀರನ್ನು ಕಾಯಿಸಿ ಆ ನೀರಿಂದ ಬರುವಂಥ ಆವಿಯನ್ನು ನಿಮ್ಮ ಮನೆಗೆ ತಂದುಬಿಡುತ್ತೆ. ನಿಮ್ಮ ಮನೆಗೆ ತಂದಾಗ ಏನಾಗ್ಬಿಡುತ್ತೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಯಾರು ವಾಸ ಮಾಡ್ತಾ ಇರ್ತಾರೋ ಅವರಿಗೆ ಅನಾರೋಗ್ಯ ಕಾಡುತ್ತೆ. ಹಾಗಾಗಿ ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಕಡೆಗೆ ಏನಾಗಿತ್ತು ಅಂತಂದರೆ, ನೀರು ನಿಂತ್ಕೊಳ್ಳದೆ ಇರೋಂಗೆ ಮಾಡ್ಕೊಳ್ಳೋಂಥದ್ದು ದೊಡ್ಡ ಸೊಲ್ಯೂಷನ್ ಅಂತ ಹೇಳ್ತೀನಿ ನಾನು. ಉಪಾಯ ಅಂತ ಕರಿಬೋದು, ಒಂದು ಪರಿಹಾರ ಅಂತ ಕರಿಬೋದು. ಎರಡನೇದು ಏನು ಮಾಡ್ಬೋದು, ಆ ಥರ ಇದೆ ಸೊ ನನಗೆ ಮನಸ್ಸಲ್ಲಿ ಏನೋ ಒಂಥರ ಕೊರಿತಾ ಇದೆ, ಏನು ಮಾಡಲಿ ಗುರುಗಳೇ ಅಂತ ಕೇಳಿ. ಅದಕ್ಕೆ ಏನು ಹೇಳ್ತೀನಿ ಅಂತಂದರೆ, ಮನೆಯ ಪಶ್ಚಿಮ ಭಾಗದಲ್ಲಿ ಏನು ಮಾಡ್ಬೋದು ಅಂತಂದರೆ, ಬೆಟ್ಟ ಗುಡ್ಡಗಳು ಇರುವಂಥ ಸೀನರಿಯನ್ನು ಹಾಕೋಬೋದು. ಮನೆಯ ಪಶ್ಚಿಮ ಭಾಗದಲ್ಲಿ ಬೆಟ್ಟ ಗುಡ್ಡಗಳು, ಅನೇಕ ಬೆಟ್ಟ ಗುಡ್ಡಗಳು ಇರುವಂಥದ್ದು, ಇದ್ರೆ ಏನಾಗುತ್ತೆ, ಓಹ್ ಇದು ಎತ್ತರದಲ್ಲಿದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ, ಅದೊಂದು ಹಾಕೋಬೋದು. ಎರಡನೇದೇನು ಹೇಳ್ತೀನಿ ಅಂತಂದರೆ, ಮನೆಯ ನೈಋತ್ಯ ಭಾಗದಲ್ಲಿ ಏನು ಮಾಡಿ ಅಂತಂದರೆ, ಗೋಲ್ಡನ್ ಕಲರ್ ಕೈಲಾಶ್ ಪರ್ವತ, ಮೌಂಟ್ ಕೈಲಾಶನ್ನು ಅಲ್ಲಿ ಹಾಕೊಳ್ಳೋದ್ರಿಂದ ಕೂಡ ಏನಾಗುತ್ತೆ, ಅಲ್ಲಿ ಅದು ಭೂತತ್ವವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಇದೆರಡರಿಂದ ಬರುವಂತಹ ದುಷ್ಪ್ರಭಾವಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಮಾಡ್ಕೊಳ್ಳಿ, ಸಾಕಷ್ಟು ಪರಿಹಾರ ಸಿಕ್ಕೇ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್, ಹೇಳ್ತದಿಲ್ಲ, ಯಾವುದೇ ಕಾರಣಕ್ಕೂ ನೈಋತ್ಯ ಭಾಗದಲ್ಲಾಗಿರಲಿ ಅಥವಾ ಪಶ್ಚಿಮ ಭಾಗದಲ್ಲಾಗಿರಲಿ ನೀರು ನಿಂತ್ಕೊಳ್ಳೋದಂಗೆ ನೀವು ನೋಡ್ಕೋಬೇಕಷ್ಟೇ. ಟ್ರೈನ್ ಔಟ್ ಮಾಡಿಸ್ಬಿಡಿ ಅದನ್ನು, ಅದು ಯಾವ ಕಡೆ ಜಾರಿ ಸಿಗುತ್ತೋ ಆ ಕಡೆಯಿಂದ ಅದು ಆಚೆ ಹೋಗೋ ಮಾಡಿ. ಪ್ರಿಫರಬಲ್ ಏನು ಹೇಳ್ತಾರೆ, ವಾಯುಮೂಲೆ ಕಡೆಯಿಂದ ಅದನ್ನು ನೀರು ಆಚೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ. ಇದು ಒಂದು ಪ್ರಶ್ನೆಗೆ ಕೊಡ್ತಾರಂತ ಉತ್ತರ. ಮತ್ತೊಬ್ರು ಏನು ಕೇಳ್ತಿದ್ರೆ, ಮನೆಯ ಮೈನ್ ಡೋರು ಉತ್ತರ ಭಾಗದಲ್ಲಿದೆ ಅಂದರೆ ನಾರ್ತ್ರಲ್ಲಿದೆ, ಎಕ್ಸಾಕ್ಟ್ ಸೆಂಟ್ರಲ್ಲಿ ನಮಗೆ ಮೈನ್ ಡೋರ್ ಇದೆ, ಇದರಿಂದ ಏನಾದರೂ ತೊಂದರೆನಾ ಅಂತ ಕೇಳ್ತಾರೆ. ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ.
ಅದಕ್ಕೆ ಹೇಳ್ತಾ ಇದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಇನ್ನು ಮೇಲೆ ನಿಮಗೆ ಏನು ತೊಂದರೆ ಆಗ್ತಿದೆ ಅನ್ನೋದನ್ನು ಕೂಡ ಯೂಟ್ಯೂಬ್ ಕಾಮೆಂಟ್ ಅಲ್ಲಿ ನೀವು ಕಳಿಸ್ತಾ ಹೋದ್ರೆ ಅದೇನೇ ಹೇಳಿದೀನಿ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತು ಇಷ್ಟು ಕಳಿಸಿ ನಿಮ್ಮ ಹೆಸರು ಕಾಂಟ್ಯಾಕ್ಟ್ ನಂಬರು ಪ್ಲಸ್ ನಿಮಗೆ ಏನು ಸಮಸ್ಯೆ ಇದೆ ಅನ್ನೋದನ್ನು ಕಳಿಸಿದ್ರೆ ಹೇಳಿದಾದಿಲ್ಲ ಒಂದು ಸಲ ಒಂದು ಆದಷ್ಟು ಶೀಘ್ರದಲ್ಲಿ ಫೇಸ್ಬುಕ್ ಲೈವ್ ಅಲ್ಲಿ ಬಂದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಆಫೀಸಿಂದ ಫೋನ್ ಮಾಡ್ತಾರೆ ಕರಿತೀವಿ ಫೋನ್ ಮಾಡಿ ನಿಮ್ಮದು ಏನು ಸಮಸ್ಯೆ ಇದೆ ನೀವು ಬರೆದಿರ್ತಾರಲ್ಲ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂತನ್ನೋದನ್ನು ನಾನು ಫೇಸ್ಬುಕ್ ಲೈವಲ್ಲಿ ನಿಮಗೆಲ್ಲರೂ ಕೂಡ ಕೊಡ್ತಾ ಹೋಗ್ತಾ ಇರ್ತೀನಿ ಕೇಳಿದಾರಲ್ಲ ಈಗ ಮನೆಯ ಉತ್ತರ ಭಾಗದಲ್ಲಿ ನಡುಭಾಗದಲ್ಲಿ ಉತ್ತರ ಇದರ ನಡುಭಾಗದಲ್ಲಿ ಡೋರ್ ಇದೆ ಈ ಇರೋದ್ರಿಂದ ಏನು ಸಮಸ್ಯೆ ಸಾಧಾರಣವಾಗಿ ಉತ್ತರ ಭಾಗದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಏನೇನು ತೊಂದರೆಗಳಾಗುತ್ತೆ ಒಂದು ಕೆಲಸ ಕಾರ್ಯ ಸಿಗೋದಿಲ್ಲ ಎರಡನೇದು ವ್ಯಾಪಾರ ವ್ಯವಹಾರ ಸರಿಯಾಗಲ್ಲ ಮೂರನೇದು ಏನಾಗುತ್ತೆ ಅಂತಂದರೆ ನಿಮಗೆ ಕಾಂಚನ ಸರಿಗೆ ಸಿಗದೆ ಹೋಗಲ್ಲ ಸೊ ಈ ಥರದ ಏನಾದರೂ ನಿಮಗೆ ತೊಂದರೆ ಆಗುತ್ತಾ ಇದ್ದರೆ ಒಂದು ಕೆಲಸ ಕಾರ್ಯ ಸಿಗದೇ ಇರೋಂಥದ್ದು ವ್ಯಾಪಾರ ವ್ಯವಹಾರ ಸರಿ ನಡೀದೇ ಇರೋಂಥದ್ದು ಮೂರನೇದು ಕಾಂಚನ ಬರದೇ ಇರೋಂಥದ್ದು ನಾಲ್ಕನೇದು ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಆಸ್ತಿನೋ ತಾತನ ಆಸ್ತಿನೋ ಮುತ್ತಾಸನ ಆಸ್ತಿನೋ ಇದು ಯಾವುದೂ ನಿಮಗೆ ಬರ್ತಾ ಇಲ್ಲ ನಿಮಗೆ ಬರಬೇಕಾಗಿತ್ತು ಆದರೂ ಬರ್ತಾ ಇಲ್ಲ ಇವೆಲ್ಲನೂ ಕೂಡ ಅಲ್ಲಿಂದ ಕಾರಣ ಆಗುತ್ತೆ ಸೊ ಆ ಥರ ಇದ್ದಾಗ ಏನು ಮಾಡ್ಕೋಬೋದು ಪರಿಹಾರ ಕೊಡ್ತೀನಿ ಏನು ಅಂತಂದರೆ ಮೊಟ್ಟ ಮೊದಲಾಗಿ ಏನು ಮಾಡ್ತಾರೆ ಮನೆಯ ಹೊಸಲಿಗೆ ಏನು ಮಾಡಿ ಒಂದು ಬ್ಲೂ ಕಲರ್ ಟೇಪನ್ನು ಅಂಟಿಸ್ಕೋಬೋದು ಇಲ್ಲ ಅಂತಂದರೆ ಪೇಂಟ್ ಅನ್ನೋದು ಮಾಡ್ಬೋದು ಇದಕ್ಕೆಲ್ಲನೂ ಕೂಡ ವೀಡಿಯೋದಲ್ಲೇ ಡಿಸ್ಕ್ರಿಪ್ಷನ್ಸಲ್ಲಿ ಕೊಡ್ತಾ ಹೋಗ್ತಾರೆ ಹೆಂಗೆ ಅಂತಂದ್ಬಿಟ್ಟು ಒಂದು ಫೋಟೋ ಹಾಕ್ತಾರೆ ಮನೆಯ ಒಳಗೆ ಮತ್ತು ಹೊರಗಡೆ ಎರಡು ಕಡೆಗೂ ಒಂದು ಬ್ಲೂ ಕಲರ್ ಮ್ಯಾಟನ್ನು ಹಾಕ್ಬೋದು ಪ್ರಿಫರಬಲಿ ಅದೇನಿರಬೇಕು ಓವಲ್ ಶೇಪ್ ಇರಬೇಕು ಓವಲ್ ಶೇಪ್ ಅಂತಂದರೆ ಒಂದು ಅಂಡಾಕಾರ ಇರ್ಬೋದು ಇಲ್ಲಾಂತಂದರೆ ರೌಂಡ್ ಶೇಪಲ್ಲಿ ಇರ್ಬೋದು ಈ ಥರದ್ದು ಹಾಕ್ಕೊಂಡ್ರೆ ಒಳ್ಳೆಯದು ಮನೆಯ ಒಳಗೆ ಮತ್ತು ಹೊರಗೆ ಬ್ಲೂ ಕಲರ್ ಬಲ್ಬನ್ನು ಹಾಕೋದ್ರಿಂದ ಕೂಡ ಏನಾಗುತ್ತದೆ ಅಲ್ಲಿ ಬರುವಂಥ ಜಲತತ್ವವನ್ನು ಜಾಸ್ತಿ ಮಾಡುತ್ತಾ ಹೋಗುತ್ತೆ ಮತ್ತೊಂದು ಕುಬೇರನನ್ನು ಅದು ಬಹಳ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪ್ಲೀಸಿಂಗ್ ಮಾಡ್ತಾ ಹೋಗುತ್ತೆ ಮತ್ತು ಏನು ಮಾಡ್ಬೋದು ಅಂದರೆ ಮನೆಯ ಮುಂದುಗಡೆಗೆ ಅಂದರೆ ಡೋರ್ ಎದುರುಗಡೆಗೇನೆ ಆ ಡೋರ್ ಎದುರುಗಡೆಗೆ ಅಂದರೆ ಅಕ್ಕಪಕ್ಕದಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ಆದಷ್ಟು ಗಿಡಗಳನ್ನು ಬೆಳೆಸುವಂಥದ್ದು ಒಳ್ಳೆಯದು ಹಸಿರು ಗಿಡಗಳನ್ನು ಬೆಳೆಸುವಂಥದ್ದು ತುಂಬಾ ಒಳ್ಳೆಯದು ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಬುಧನ ಪ್ರಭಾ ಕಟಾಕ್ಷ ಯಥೇಚ್ಛವಾಗುತ್ತೆ ಇದಾಗೋದ್ರಿಂದ ಏನಾಗುತ್ತೆ ನಾನು ಈಗೆಲ್ಲ ಹೇಳಿದಲ್ಲ ಕೆಲಸ ಕಾರ್ಯನೂ ಚೆನ್ನಾಗಿ ಸಿಗುತ್ತೆ ಓಕೆ ವ್ಯಾಪಾರ ವ್ಯವಹಾರನೂ ಚೆನ್ನಾಗಾಗುತ್ತೆ ಕಾಂಚನೂ ಚೆನ್ನಾಗಿ ಹಾದು ಬರುತ್ತೆ ಓಕೆ ಇದು ನೀವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಮತ್ತೊಬ್ಬರು ಏನು ಕೇಳ್ತಾ ಇದ್ದಾರೆ ಅಂತಂತಂದರೆ ಈಶಾನ್ಯದಲ್ಲಿ ಸ್ನಾನದ ಮನೆ ಇದೆ ವಾಯುವ್ಯದಲ್ಲಿ ಬಂದುಬಿಟ್ಟು ಅಡುಗೆ ಮನೆ ಇದೆ ಇದಕ್ಕೆ ಪರಿಹಾರ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅದರಲ್ಲೂ ಇನ್ನೊಂದು ಕೇಳ್ತಾ ಇದ್ದಾರೆ ಅಂದರೆ ಸ್ನಾನದ ರೂಮ್ಗೆ ಆರೆಂಜ್ ಕಲರ್ ಪೇಂಟ್ ಹೊಡೆದ್ಬಿಡಿರಿ ಅಂತ ನೋಡಿ ಮೊಟ್ಟ ಮೊದಲಾಗಿ ಈಶಾನ್ಯದಲ್ಲಿ ಸ್ನಾನದ ಮನೆ ಬರುವಂಥದ್ದು ಇಲ್ಲ ಆರೆಂಜ್ ಕಲರ್ ಬೇರೆ ಹೊಡೆದಿದ್ದೀರ ನಿಮಗೆ ದಿಕ್ಕು ತೋರಿಸಲ್ಲ ದಿಶೆನೂ ತೋರಿಸಲ್ಲ ಏನು ಮಾಡಬೇಕು ಜೀವನದಲ್ಲಿ ಒಂದು ಗೊತ್ತೇ ಆಗಲ್ಲ ಅಲ್ಲೋಲಕಲ್ಲ ಒಂಥರ ಬ್ಲ್ಯಾಂಕ್ ಆಗ್ಬಿಟ್ಟಿರ್ತೀರ ಸೊ ಯಾಕಾಗುತ್ತೆ ಅಂತಂದರೆ ನಮಗೆ ಬಂದ್ಬಿಟ್ಟು ಈಶಾನ್ಯ ಬಂದ್ಬಿಟ್ಟು ಜಲತತ್ವವನ್ನು ಕೊಡುವಂಥದ್ದು ಅಲ್ಲಿಗೆ ನಿಮಗೆ ಆರೆಂಜ್ ಕಲರ್ ಬಂತು ಅಂತಂದರೆ ಅದು ಅಗ್ನಿ ತತ್ವವನ್ನು ತರುತ್ತೆ ತಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ಫ್ರಿಕ್ಷನ್ ಆಗುತ್ತೆ ಫ್ರಿಕ್ಷನ್ ಆದಾಗ ಗೊತ್ತಿದೆಯಲ್ಲ ಬೆಂಕಿಗೂ ನೀರಿಗೂ ಆಗಿ ಬರಲ್ಲ ಅಂತಂದ್ಬಿಟ್ಟು ಬೆಂಕಿಗೂ ನೀರಿಗೂ ಆಗಿದ್ದಕ್ಕೆ ಬರುವಂಥ ಜಾಗದಲ್ಲಿ ನೀವು ಹೋಗ್ಬಿಟ್ಟು ಮೊಟ್ಟ ಮೊದಲಾಗಿ ಅಲ್ಲಿ ಸ್ನಾನ ಮಾಡ್ಕೊಳ್ತಾ ಇದ್ದೀರಾ ಓಕೆ ಬೇರೆ ದಾರಿ ಇಲ್ಲ ಅಂತೇಳಿದ್ರೆ ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡ್ಕೊಂಡಿದ ತಕ್ಷಣ ಫಸ್ಟ್ ನಾನು ಹೇಳೋದೇನಂತಂದರೆ ಆ ಜಾಗವನ್ನು ಶುಷ್ಕ ಮಾಡಿ ಅಂದರೆ ಕ್ಲೀನ್ ಮಾಡಿ ಒಣಗಕ್ಕೆ ಬಿಡಿ ಅದನ್ನು ಸದಾ ನೀರು ಹಾಕಿ ಗಲೀಜು ಮಾಡಿ ಮಾಡಿಬಿಡಿ ಅದನ್ನು ಎರಡನೇದು ಏನು ಹೇಳ್ತಿದ್ರೆ ಆ ಭಾಗದಲ್ಲಿ ಬಟ್ಟೆ ಗಿಟ್ಟೆ ಒಗೆಯೋದಕ್ಕೆ ಹೋಗ್ಬೇಡಿ ಬೇರೆ ದಾರಿ ಇಲ್ಲ ಸರ್ ನಮ್ಗೆ ಅದೇ ಇರೋದು ಅಂತಂದರೆ ಬಟ್ಟೆಯನ್ನು ಒಗೆಯೋದು ಮಾಡೋದೆಲ್ಲ ಮಾಡೋದಾದ್ರೆ ನೀವು ಮಧ್ಯಾಹ್ನದ ಮೇಲೆ ಮಾಡ್ಕೊಳ್ಳಿ ಮಧ್ಯಾಹ್ನದ ಮೇಲೆ ಮಾಡ್ಕೊಳ್ಳಿ ಇಲ್ಲ 12 ಗಂಟೆ ಮೇಲೆ ಮಾಡ್ಕೊಳ್ಳಿ ಅಷ್ಟರೊಳಗೆ ಏನಾಗಿರುತ್ತೆ ನಿಮಗೆ ನಾರ್ತ್ ಈಸ್ಟಿಂದ ಬರುವಂಥ ಪಾಸಿಟಿವ್ ಎನರ್ಜೀಸ್ ಎಲ್ಲ ಬಂದ್ಬಿಟ್ಟಿರ್ತದೆ ಆಮೇಲೆ ಹೋಗ್ತಾ ಬೇರೆ ಕಡೆಯಿಂದ ಬರ್ತಾ ಇರುತ್ತೆ ಹಾಗಾಗಿ ನಾನು ಹೇಳ್ತೀನಿ 12:30 1 ಗಂಟೆ ತನಕ ನೀವು ಬಟ್ಟೆ ಗಿಟ್ಟೆ ಒಗೆಯುವಂಥದ್ದನ್ನು ಆ ಭಾಗದಲ್ಲಿ ಮಾಡ್ಕೊಬೇಡಿ ಸ್ನಾನ ಬೆಳಗ್ಗೆ ಏನು ಬೇರೆ ದಾರಿ ಇಲ್ಲ ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಬಚ್ಚ ಮನೆಯನ್ನು ಕ್ಲೀನಾಗಿಡಿ ಓಕೆ ಎರಡನೇದು ವೆರಿ ಇಂಪಾರ್ಟೆಂಟ್ ಅಂತಂದರೆ ಆ ಭಾಗದಲ್ಲಿ ಏನಿದೆಯಲ್ಲ ಒಂದು ಕ್ರೀಮ್ ಕಲರ್ ಪೇಂಟ್ ಆದರೂ ಹೊಡಿರಿ ನಿಮ್ಮ ಬಚ್ಚಲ ಮನೆಗೆ ಇಲ್ಲ ಅಂತೇಳಿದ್ರೆ ಬ್ಲೂ ಕಲರ್ ಪೇಂಟ್ ಆದರೂ ಹೊಡ್ಕೊಳ್ಳಿ ಬ್ಲೂ ಕಲರ್ ಪೇಂಟ್ ಹೊಡೋದ್ರಿಂದ ಇನ್ನೂ ಜಲತತ್ವ ಜಾಸ್ತಿ ಆಗುತ್ತೆ ಬಹಳ ಒಳ್ಳೆಯದಾಗುತ್ತೆ ರೈಟ್ ಆಮೇಲೆ ವಾಯುಮೂಲೆಯಲ್ಲಿ ನಿಮ್ಮ ಕಿಚನ್ ಇದೆ ಅಂತ ಹೇಳ್ತಾ ಇದ್ದೀರ ಅಡುಗೆ ಮನೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ವಾಯುಮೂಲೆಯಲ್ಲಿ ಅಡುಗೆ ಮನೆ ಇದೆ ಅಂತಂದರೆ ಆದಷ್ಟು ಸಾಧ್ಯವಾದಷ್ಟು ನೀವು ಪೂರ್ವದ ಕಡೆಗೆ ತಿರ್ಕೊಂಡು ಅಡುಗೆ ಮಾಡೋಕ್ಕಾಗುತ್ತಾ ಚೆಕ್ ಮಾಡಿ ನೋಡಿ ಇಲ್ಲ ಆಗಲ್ಲ ಅಂತೇಳಿದ್ರೆ ಪಶ್ಚಿಮದ ಕಡೆಗಾದರೂ ತಿರ್ಕೊಳ್ಳಿ ಇಲ್ಲ ಉತ್ತರದ ಕಡೆಗಾದರೂ ತಿರ್ಕೊಳ್ಳಿ ಅಲ್ಲಿ ಮಾಡಬೇಕಾಗಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ನಿಮ್ಮ ಸ್ಟವ್ ಇರುತ್ತೆ ನೋಡಿ ಇದು ಸ್ಟವ್ ಅಂತ ಅಂದ್ಕೊಳ್ಳಿ ಈ ಸ್ಟವ್ ಕೆಳಗಡೆಗೆ ಏನು ಒಂದು ಬಣ್ಣವನ್ನು ಬಳದ್ರೆ ಒಳ್ಳೆಯದು ಅಂತಂದರೆ ಒಂದು ವೈಟ್ ಕಲರು ಇಲ್ಲ ಗ್ರೇ ಕಲರು ಇಲ್ಲ ಸಿಲ್ವರ್ ಕಲರ್ ಇಲ್ಲ ಅಂತೇಳಿದ್ರೆ ಹಾಂ ಇದು ಮೂರು ಮಾಡ್ಕೊಳ್ಳಿ ಇನ್ನು ಬೇರೆ ಇನ್ನೊಂದು ಕಲರ್ ಬೇಡ ಅದು ಚೆಕ್ ಮಾಡಿ ಹೇಳಬೇಕಾಗತ್ತೆ ಸೊ ಇಷ್ಟು ಮೂರಲ್ಲಿ ಒಂದು ಬಣ್ಣವನ್ನು ಬಳಕೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಆ ವಾಯುಮೂಲೆಯಿಂದ ಬರುವಂತಹ ಆ ಅಡುಗೆ ಮಾಡೋದ್ರಿಂದ ಬರುವಂಥ ದುಷ್ಪರಿಣಾಮನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇಷ್ಟನ್ನ ಮಾಡ್ಕೊಳ್ಳಿ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಎಲ್ಲವನ್ನು ಕೊಡ್ತಾ ಹೋಗಲಿ ಹೇಳಿದ್ರಲ್ಲಿ ಈಗಲೇ ನಿಮ್ಮ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತು ಪ್ಲಸ್ ನಿಮ್ಮ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ನಮ್ಮ
YouTube ಅಲ್ಲಿ ಹಾಕ್ತಾ ಹೋಯ್ತು ಅಂತ ಅಂದ್ರೆ Facebook ಮೂಲಕ ನಿಮ್ಮೆಲ್ಲರಿಗೂ ಕೂಡ ಉತ್ತರವನ್ನ ಕೊಡುವಂತ ಪ್ರಯತ್ನ ಅನ್ನೋದಕ್ಕೆ ಖಂಡಿತವಾಗಿ ಕೊಟ್ಟೆ ಕೊಡ್ತೀನಿ ವೆರಿ ಶಾರ್ಟ್ಲಿ ಓಕೆ ಐ ವಿಶ್ ಆಲ್ ದಿ ಬೆಸ್ಟ್ ನಮಸ್ತೆ ಜೈ ಹಿಂದ್